ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ಬ್ಲಾಗ್ಸ್ ಇವತ್ತು ವರ್ಷದ ಕೊನೆಯ ದಿನ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾನು ಈ ವರ್ಷದಲ್ಲಿ ಇನ್ನೊಂದು ಸೆಲೆಬ್ರೇಷನ್ ಕೂಡ ಮಾಡಿದ್ದೆ ಅದೇನಪ್ಪ ಅಂತ ಹೇಳಿದರೆ ಕ್ರಿಸ್ಮಸ್ ಇನ್ನೊಂದು ಡೇ ಅದು ಯಾರ ಜೊತೆ ಅಂತಂದರೆ ನನ್ನ ಕಸಿನ್ಸ್ ಜೊತೆ ಸೊ ನಾವು ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಮೀಟಪ್ನ ಆರ್ಗನೈಸ್ ಮಾಡ್ಕೊಂಡಿದ್ವಿ ಅದು ಯಾವ ಜಾಗ ಅಂತಂದರೆ ಜೆ ಪಿ ನಗರಲ್ಲಿರೋ ನ್ಯೂ ಅನ್ನೋ ಒಂದು ರೆಸ್ಟೋರೆಂಟ್ ಅದು ಜಾಪನೀಸ್ ಕೂಜಿನ್ ಇರುವಂಥ ರೆಸ್ಟೋರೆಂಟ್ ಆ ರೆಸ್ಟೋರೆಂಟ್ ನ ಆಂಬಿಯನ್ಸ್ ಬಗ್ಗೆ ಹೇಳಬೇಕಂತ ಅಂದ್ರೆ ಹೋಮ್ಲಿ ಆಗಿತ್ತು ಸೀರಿಯಸ್ಲಿ ಎಂಟ್ರಿ ಆದಾಗಿಂದ ಮತ್ತೆ ಎಕ್ಸಿಟ್ ಆಗೋವರೆಗೂ ನನಗೆ ಹೋಮ್ಲಿ ಎಕ್ಸ್ಪೀರಿಯೆನ್ಸ್ನ ಕೊಡ್ತು ಯಾವುದೋ ರೆಸ್ಟೋರೆಂಟ್ಗೆ ಬಂದಿದ್ದೀನಿ ಅಂತ ಅನಿಸ್ಲಿಲ್ಲ ನನಗೆ ಇವಾಗ ನೀವು ನೋಡ್ಬೋದು ಆ ವಾಲ್ಪೇಪರ್ ಆಗಿರ್ಬೋದು ಅವರು ಸೆಟ್ ಅಪ್ ಮಾಡಿರೋದು ಪ್ರತಿಯೊಂದು ನಮ್ಮ ಮನೆಯಲ್ಲೇ ಪಾರ್ಟಿ ಮಾಡ್ತಾ ಇದ್ದೀವೇನೋ ನಮ್ಮ ಮನೆಯಲ್ಲೇ ಎಂಜಾಯ್ ಮಾಡ್ತಾ ಇದ್ದೀವೇನೋ ಅನ್ನೋ ಥರ ಅನ್ನಿಸ್ಬೇಕು ಆಂಬಿಯನ್ಸ್ ವೈಸ್ ಆ ಥರ ಇತ್ತು ಆ್ಯಂಡ್ ಫುಡ್ ಆ್ಯಂಡ್ ಆಪ್ಷನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾನು ಬಾಲಿನಲ್ಲಿ ಹೋದಾಗ ಫಸ್ಟ್ ಟೈಮ್ ನಾನು ಶೂಸಿ ಎಲ್ಲ ಟ್ರೈ ಮಾಡಿದ್ದು ಒಂಚೂರು ಚೂರು ನನಗಿಷ್ಟ ಆಗಿರಲಿಲ್ಲ ಬಟ್ ವೆನ್ ಇಟ್ ಕಮ್ಸ್ ಟು ಈ ರೆಸ್ಟೋರೆಂಟ್ ಅಲ್ಲ ಅಲ್ಟಿಮೇಟ್ ಆಗಿತ್ತು ನಾನು ಏನೇನೆಲ್ಲ ಆರ್ಡರ್ ಮಾಡಿದ್ವಿ ನಾವು ಏನೇನೆಲ್ಲ ತಿಂದ್ವಿ ಪ್ರತಿಯೊಂದೂ ತುಂಬ ಟೇಸ್ಟಿ ಆಗಿತ್ತು ಅಲ್ಲಿ ಪ್ರೋಗ್ರಾಮ್ಸ್ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡ್ಕೊಂಡಿದ್ರು ಅದರಲ್ಲಿ ಲೈವ್ ಮ್ಯೂಸಿಕ್ ಕೂಡ ನನ್ನ ದೊಡ್ಡ ಅಕ್ಕ ಇನ್ ಟೈಮ್ಗೆ ಬಂದು ರೆಡಿಯಾಗಿ ನಮ್ಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ರು ಹಾಗೆ ಫಾಲೋ ಅಪ್ ಮಾಡಿದ್ವಿ ಟೋಟಲ್ ಆಗಿ ನಾವು ನಾಲ್ಕು ಜನ ದೊಡ್ಡವರು ಅಂಡ್ ನಮ್ಮೆಲ್ಲ ಪುಟ್ ಪುಟಾಣಿಗಳು ಸೊ ಒಂದು ಒಳ್ಳೆ ಒಕೇಶನ್ ನಾವು ಆಕ್ಚುಲ್ ಆಗಿ ಕೋವಿಡ್ ಆಗಕ್ಕಿಂತ ಮುಂಚೆ ನಾವೆಲ್ಲ ಮೀಟಪ್ ಆಗಿದ್ದು ಅಂಡ್ ಬಿಟ್ಟರೆ ನಾರ್ಮಲ್ ಹೌಸ್ ಫಂಕ್ಷನ್ಸ್ ಮೀಟಪ್ ಆಗ್ತೀವಿ ಕಜಿನ್ಸ್ ಮೀಟ್ ಅಂತ ತುಂಬಾನೇ ಗ್ಯಾಪ್ ಆಗೋಗಿತ್ತು ಸೊ ಈ ಟೈಮ್ ಹೇಗಾದರೂ ಮಾಡಿ ಮೀಟ್ ಆಗ್ಲೇಬೇಕಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ಕನ್ವಿನಿಯೆಂಟ್ ಟೈಮ್ಗೆ ಎಲ್ಲರೂ ಮೀಟ್ ಆದ್ವಿ ನೀವ್ ಯಾರು ಜಾಪನೀಸ್ ಸ್ಟೈಲಿನ ನ ಏನಾದರೂ ಟ್ರೈ ಮಾಡಬೇಕಿತ್ತು ಎಲ್ಲಿ ಟ್ರೈ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರೋದು ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದ್ರೆ ಈ ಜಾಗ ನಾನು ಖಂಡಿತವಾಗ್ಲೂ ರೆಫರ್ ಮಾಡ್ತೀನಿ ಸೂಪರ್ ಪ್ಲೇಸ್ ಪರ್ಸ್ನಲಿ ನಂಗೆ ತುಂಬಾನೇ ಇಷ್ಟ ಆಯಿತು ನಾವು ಶೂಸಿ ಆರ್ಡರ್ ಮಾಡ್ಕೊಂಡಿದ್ವಿ ಡಿಮ್ಸನ್ ಅದ್ರ ಜೊತೆ ಫ್ರೈಡ್ ರೈಸ್ ಸೊ ಹಲವಾರು ಐಟಮ್ಸ್ಗಳನ್ನ ಆರ್ಡರ್ ಮಾಡಿದ್ವಿ ಏನೇನೆಲ್ಲ ಆರ್ಡರ್ ಮಾಡಿದ್ವಲ್ಲ ಎಲ್ಲವನ್ನೂ ಅಲ್ಟಿಮೇಟ್ ಆಗಿತ್ತು ಟೇಸ್ಟ್ ಮಾತ್ರ ರೇಟ್ ವೈಸ್ ತುಂಬಾ ಕಮ್ಮಿ ಅಂತ ಹೇಳೋಕ್ಕಾಗಲ್ಲ ತುಂಬಾ ಜಾಸ್ತಿ ಅಂತಲೂ ಹೇಳೋಕ್ಕಾಗಲ್ಲ ಸೊ ಆ ಐಟಮ್ ಆಗಿದೆ ಸ್ಪೆಷಲ್ ಐಟಮ್ ಆಗಿರೋದ್ರಿಂದ ಪ್ರೈಸ್ ವೈಸ್ ಕೂಡ ಸ್ಪೆಷಲ್ ಆಗೇ ಇದೆ ಬಟ್ ಟೇಸ್ಟ್ ಮಾತ್ರ ಟೆನ್ ಆನ್ ಟೆನ್ ಕೊಡಬೇಕು ಹಾಗಿತ್ತು ಪ್ರತಿ ಒಂದು ಐಟಮ್ ಅಟ್ಲೀಸ್ಟ್ ನೀವು ಸಫಿಶಿಯಂಟ್ ಆಗಿ ತಿಂತೀರಾ ಅಂತ ಅಂದ್ರೂ ಇಬ್ಬರು ಜನಕ್ಕೆ ಸರ್ವ್ ಆಗುತ್ತೆ ಇಲ್ಲ ನೀವು ಶೇರ್ ನಾವು ಇವಾಗ ಒಂದೊಂದು ಐಟಮ್ನ ಆರ್ಡರ್ ಮಾಡಿದ್ವಿ ಎಲ್ಲನೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲಾರ್ಗು ಒನ್ ಅಥವಾ ಎರಡು ಪೀಸ್ಗಳು ಬಂತು ಡಿಪೆಂಡಿಂಗ್ ಆನ್ ದ ಕ್ವಾಂಟಿಟಿ ಅದರಲ್ಲಿ ಇದ್ದಿದ್ದಷ್ಟಕ್ಕೆ ಅಂಡ್ ಮಕ್ಕಳುಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ನನ್ನ ಮಗಳದು ಜಾಪನೀಸ್ ಸ್ಟೈಲ್ದು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ತಿಂತಾ ಇರೋದು ಈ ಥರದ ಡಿಶಸ್ನ ಬಟ್ ಅವಳು ಕೇಳಿದ್ಲು ನಂಗೆ ಇದು ಬೇಕು ಅದು ಬೇಕು ಅಂತ ಯೂಶಲ್ ಆಗಿ ಮಕ್ಳುಗಳು ವೀಡಿಯೋಸ್ನೆಲ್ಲ ನೋಡಿ ನೋಡಿ ಐಟಮ್ಸ್ಗಳ ಬಗ್ಗೆ ತಿಳ್ಕೊಂಡಿರ್ತಾರಲ್ಲ ಹಾಗೆಯೇ ನನ್ನ ಮಗಳು ಕೂಡ ಕೇಳಿದ್ಲು ಆ್ಯಂಡ್ ಅದಾದಮೇಲೆ ಒಂದು ಬುದ್ಧ ಬೌಲ್ ಅಂತ ಆರ್ಡರ್ ಮಾಡಿದ್ರು ಅದರಲ್ಲಿ ಪನ್ನೀರ್ ಗ್ರಿಲ್ ವೆಜಿಟೇಬಲ್ಸ್ ಜೊತೆಗೆ ನೂಡಲ್ಸ್ ಇರುತ್ತೆ ಅದೂ ಅಷ್ಟೇ ತುಂಬಾ ಟೇಸ್ಟಿ ಆಗಿತ್ತು ಅಂಡ್ ನಾವೆಲ್ಲರೂ ಏನೇನೆಲ್ಲ ಆರ್ಡರ್ ಮಾಡಿದ್ವಿ ಒಂದೊಂದಾಗಿ ಬರ್ತಾ ಇತ್ತು ಎಲ್ಲಾನು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಅಂಡ್ ಮಕ್ಳುಗಳನ್ನ ಕರ್ಕೊಂಡು ಹೋಗಿದ್ವಲ್ಲ ಸೊ ಹಂಗಾಗಿ ಜಾಸ್ತಿ ಮಾತುಕತೆ ಇರಲಿಲ್ಲ ಬಟ್ ಸ್ಟಿಲ್ ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂಡ್ ಮಕ್ಕಳು ಅಂತ ಕರ್ಕೊಂಡು ಹೋಗಿರೋವಾಗ ಒಬ್ಬಿಯಸ್ಲಿ ಅವ್ರ ಕಡೆನೇ ಕಾನ್ಸಂಟ್ರೇಷನ್ ಹೋಗ್ತಾ ಇರುತ್ತೆ ಅಮ್ಮ ಅದು ಅಮ್ಮ ಇದು ಅಂತ ಕರಿತಾನೆ ಇರ್ತಾರೆ ನಮ್ಮ ಟೈಮ್ ಅಂತ ಸ್ಪೆಂಡ್ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಸ್ಟಿಲ್ ಹೋಲ್ ನಮ್ಮ ಫ್ಯಾಮಿಲಿ ಕಸಿನ್ಸ್ ಅಂತ ಏನೇನಿದೀವಿ ಎಲ್ಲರೂ ಒಟ್ಟಿಗೆ ಮೀಟ್ ಆಗಿದ್ದು ನಮಗೆ ತುಂಬಾನೇ ಖುಷಿ ಆಯಿತು ಬಟ್ ಇದರಲ್ಲಿ ನನ್ನ ಇನ್ನೂ ಇಬ್ರು ಕಸಿನ್ಸ್ ಮಿಸ್ಸಿಂಗ್ ವಿ ಮಿಸ್ ದೆಮ್ ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ನಾವೆಲ್ಲ ಹೋದಾಗ ನೀವುಗಳನ್ನು ಬರ್ತೀರಾ ಅಂತ ಅನ್ಕೊತೀನಿ ಸ್ವಲ್ಪ ಪರ್ಸ್ನಲ್ ಕೆಲಸ ಇದ್ದರಿಂದ ಅವ್ರಿಗೂ ಬರೋಕ್ಕಾಗಲಿಲ್ಲ ನಾವು ಆ್ಯಕ್ಚುಲಾಗಿ ಟೂ ತೌಸಂಡ್ ನೈನ್ಟೀನ್ ನನಗೆ ನಾಪಕ ಇರೋ ಪ್ರಕಾರ ನಾವು ಕಸಿನ್ಸ್ ಮೀಟಪ್ ಅಂತ ಪ್ಲ್ಯಾನ್ ಮಾಡಿ ಆರ್ಗನೈಸ್ಡ್ ಆಗಿ ಮೀಟ್ ಆಗಿದ್ದಂದ್ರೆ ಅದು ಈಶಾನ್ಯ ಜಯನಗರಲ್ಲಿರುವಂಥ ರೆಸ್ಟೋರೆಂಟಲ್ಲಿ ಅಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಬಟ್ ಆವಾಗ ಅಭಿಷ ಮಾತ್ರ ಇದ್ಲು ನನ್ನ ಮಗಳು ಮಾತ್ರ ಇದ್ಲು ಆ್ಯಂಡ್ ನನ್ನ ಮಗ ಇನ್ನೂ ಆಗಿಲ್ಲ ಈಸ್ ಬಾರ್ನ್ ಇನ್ ಟ್ವೆಂಟಿ ಟ್ವೆಂಟಿ ಸೊ ಈ ಟೈಮ್ ಎಲ್ಲರೂ ಎಲ್ಲರೂ ಮೀಟ್ ಆಗ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಒಂದು ದೊಡ್ಡ ವಿಷಯ ಅವರವರ ಪರ್ಸ್ನಲ್ ಲೈಫ್ ಅಲ್ಲಿ ಬಿಸಿ ಆಗ್ಬಿಟ್ಟಿರ್ತಾರೆ ಕೆಲಸ ಆಗಿರ್ಬೋದು ಕಮಿಟ್ಮೆಂಟ್ ಆಗಿರ್ತಾರೆ ಆ ಶೆಡ್ಯೂಲ್ ಅಲ್ಲಿ ಫ್ಯಾಮಿಲಿಗೋಸ್ಕರ ಕಸಿನ್ಸ್ಗೋಸ್ಕರ ಮೀಟಪ್ ಅಂತ ಪ್ಲಾನ್ ಮಾಡದೆ ಒಂದು ದೊಡ್ಡ ವಿಷಯ ಇನ್ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ವಲ್ವಾ ನನಗಂತೂ ತುಂಬಾನೇ ಖುಷಿ ಆಯ್ತು ನನ್ನ ಕಝಿನ್ಸ್ ನ ಮೀಟ್ ಮಾಡಿದ್ದು ಅಂಡ್ ಗ್ಯಾಪ್ ಅಲ್ಲಿ ಈ ವರ್ಷ ಆಗಿರ್ಬೋದು ಹೋದ ವರ್ಷ ಆಗಿರ್ಬೋದು ರೆಗ್ಯುಲರ್ ಫಂಕ್ಷನ್ಸ್ ಹೌಸ್ ಫಂಕ್ಷನ್ಸ್ ಎಲ್ಲ ಮೀಟ್ ಮಾಡ್ತಾ ಇದ್ವಿ ಬಟ್ ಆ ಫೀಲೇ ಬೇರೆ ಕಸನ್ಸ್ ಮೀಟ್ ಅಂತ ಪ್ಲಾನ್ ಮಾಡಿ ಮೀಟಪ್ ಆಗೋದೇನೆ ಬೇರೆ ಅಂಡ್ ಈ ಎಲ್ಲ ಡಿಶ್ಗಳು ನಾನೇನು ತೋರಿಸ್ತೆ ಅದ್ರ ಜೊತೆ ಇನ್ನೊಂದು ಸ್ಪೆಷಲ್ ಡಿಶ್ ನಂಗೆ ಗೊತ್ತಿಲ್ಲ ಅದನ್ನ ಏನಂತ ಕರೀತಾರೆ ಅಂತ ಬಟ್ ಅದು ಪಡ್ಡು ಥರ ಐತೆ ಏನಂತಾರೆ ಹೈಬ್ರಿಡ್ ಪಡ್ಡು ಅಂತ ಹೇಳ್ಬೋದು ಬಿಕಾಸ್ ಒಳಗಡೆ ಕಾರ್ನ್ ಮತ್ತೆ ಚೀಸ್ ಎಲ್ಲ ಇತ್ತು ಅಂಡ್ ತುಂಬಾ ಟೇಸ್ಟಿ ಆಗಿತ್ತು ವೆರಿ ಯಮ್ಮಿ ನೀವೇನಾದರೂ ಹೋದ್ರೆ ಈ ಡಿಶ್ಗಳನ್ನ ಟ್ರೈ ಮಾಡಲೇಬೇಕು ಸೂಪರ್ಬ್ ಆಗಿತ್ತು ಆಂಬಿಯನ್ಸ್ ವೈಸ್ ಅಂತೂ ಟೆನ್ ಆನ್ ಟೆನ್ ಫುಡ್ ವೈಸ್ ಅಂತೂ ಟೆನ್ ಆನ್ ಟೆನ್ ಅಲ್ಲಿಯ ಹಾಸ್ಪಿಟಾಲಿಟಿ ಸರ್ವಿಂಗ್ ಬಗ್ಗೆನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ನಿಜಕ್ಕೂ ತುಂಬಾನೇ ಚೆನ್ನಾಗಿತ್ತು ಮೇ ಬಿ ಎಸ್ ಎಲ್ಲಾ ಡಿಶಸ್ ಹೊಸ ಅದು ಎಲ್ಲಾರ್ಗು ಎಲ್ಲಾ ಗೊತ್ತಿರಲ್ಲ ಬಟ್ ಸ್ಟಿಲ್ ಇರತ್ತಲ್ವ ಎಲ್ಲರಿಗೂ ಆಸೆ ಟ್ರೈ ಮಾಡ್ಬೇಕು ಹೇಗಿರುತ್ತೆ ಅಂತ ನಿಜಕ್ಕೂ ಸೂಪರ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಸಾವಾಸ ದೋಷ ಸನ್ಯಾಸಿ ಕೆಟ್ಟ ಅಂದಂಗೆ ನನ್ ಮಗಳು ಸ್ಟಿಕ್ ಇಟ್ಕೊಂಡು ತಿಂತಿದ್ಲು ಅಂತ ನೋಡಿ ನನ್ ಮಗನು ನಾನು ಟ್ರೈ ಮಾಡ್ಬೇಕಂತ ಇಸ್ಕೊಂಡ ಇನ್ನೊಂದು ಆ ರೆಸ್ಟೋರೆಂಟ್ ಅಲ್ಲಿ ಸ್ಪೆಷಲ್ ಫೀಚರ್ ಅಂತ ಅಂದ್ರೆ ನಿಮ್ಗೆ ಬೇಕಾಗಿರೋ ಬುಕ್ ನ ತಗೊಂಡು ಕುತ್ಕೊಂಡು ತಿನ್ಕೊಂಡು ಓದ್ಬೋದು ಅಂಡ್ ಇಷ್ಟೆಲ್ಲಾ ಗ್ಯಾಪ್ ಅಲ್ಲಿ ಒಬ್ಬೊಬ್ರು ಅವ್ರವ್ರ ಅವ್ರೋರ್ ಲೋಕದಲ್ಲಿ ಇದ್ರ ಈ ಗ್ಯಾಪ್ ಅಲ್ಲಿ ನನ್ ಮಗ ನನ್ನ ಹಸ್ಬೆಂಡ್ ಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಹತ್ಕೊಂಡು ಮಿಸ್ ಮಾಡ್ಕೊತಿರೋದ್ನ ಹೇಳ್ಕೊತಾ ಇದ್ದ ಪಪ್ಪಿ ಕುಟ್ಕೊಂಡು ಮೇನ್ ಆಗಿ ಕಜಿನ್ಸ್ ಮೀಟಪ್ ಅಂತ ಪ್ಲಾನ್ ಮಾಡಿದಾಗ ಡೆಸ್ಟಿನೇಷನ್ ಇದ್ದಿದ್ದು ನೀವು ರೆಸ್ಟೋರೆಂಟ್ ಮಾತ್ರ ಬಟ್ ಅದಾದ್ಮೇಲೆ ಏನೇನೆಲ್ಲ ಪ್ಲಾನ್ ಆಯ್ತು ಎಲ್ಲ ಅಚಾನಕ್ ಆಗಾಯ್ತು ಅಂತಾನೆ ಹೇಳ್ಬೋದು ಬನ್ನಿ ಎಲ್ಲರೂ ಬೇಗ ಸಿಟಿ ಮಾಲ್ಗೆ ಹೋಗೋಣ ಒಂದ್ ರೌಂಡ್ ಅಂತ ಹೇಳ್ಬಿಟ್ಟು ಜೆ ಪಿ ನೆಕ್ಸ್ಟ್ ನಮ್ಮ ಪಯಣ ಹೋಗಿದ್ದು ವೇಗ ಸಿಟಿ ಮಾಲ್ಗೆ ಅಂಡ್ ನಿಮ್ಗಳಿಗೆಲ್ಲ ಗೊತ್ತಿರೋ ಹಾಗೇನೆ ಅಲ್ಲಿ ಕ್ರಿಸ್ಮಸ್ಗೆ ಡೆಕೋರೇಷನ್ ತುಂಬಾನೇ ಯೂನಿಕ್ ಆಗಿತ್ತು ಅಂಡ್ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ನೋಡ್ತೀರಾ ಡೆಕೋರೇಷನ್ ಹೇಗಿತ್ತು ಅಂತ ಅಂಡ್ ಇವಾಗ ಈ ನ್ಯೂ ರೆಸ್ಟೋರೆಂಟ್ ಅಲ್ಲಿ ಇದ್ದ ಡೆಕೋರೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ಕ್ರಿಸ್ಮಸ್ ಥೀಮ್ ತುಂಬಾನೇ ಚೆನ್ನಾಗಿತ್ತು ಅಂಡ್ ಅಲ್ಲಿಯ ಕ್ಯಾ ಕಪ್ ಕೇಕ್ಸ್ ಅಥವಾ ಡೆಸರ್ಟ್ಸ್ ಏನೇ ಮಾಡ್ತಿದ್ರು ಎಲ್ಲದನ್ನು ಕ್ರಿಸ್ಮಸ್ ಥೀಮಲ್ಲೇ ಇತ್ತು ಅಂಡ್ ತುಂಬಾನೇ ಟೇಸ್ಟಿಯಾಗಿದ್ವು ಸೋ ಸೊ ಇವಾಗ ನೀವು ರೆಸ್ಟೋರೆಂಟ್ಗೆ ಬಾಯ್ ಹೇಳೋ ಅಂತ ಸಮಯ ಇವಾಗ ನೆಕ್ಸ್ಟ್ ವೆಗಾ ಸಿಟಿ ಮಾಲ್ಗೆ ಹಾಯ್ ಹೇಳೋ ಸಮಯ ವೆಗಾಸಿಟಿ ಮಾಲ್ ಗೆ ಬಂದು ನೋಡಿದಾಗ ಈ ಐ ಸಿ ಎಜ್ ಮೂವಿ ಇದೆಯಲ್ಲ ಸೇಮ್ ಅದರದ್ದೇ ಥೀಮಲ್ಲಿ ಅಲ್ಲಿ ಡೆಕೋರೇಷನ್ ಮಾಡಿದ್ರು ಪ್ರತಿಯೊಂದು ಅನಿಮಲ್ಸ್ ಅದರಲ್ಲಿ ಏನ್ ಕ್ಯಾರೆಕ್ಟರ್ಸ್ ನ ಇನ್ವಾಲ್ವ್ ಮಾಡಿದ್ದಾರೆ ಅದೆಲ್ಲದನ್ನು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಡೀಟೇಲಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂಡ್ ಕ್ರೌಡ್ ಕೂಡ ಹಾಗೇ ಇತ್ತು ಇಷ್ಟೆಲ್ಲ ಏನೋ ಹೊಸತನ ಮಾಡಿದ್ದಾರೆ ಅಂತ ಅಂದಾಗ ನೋಡಕ್ ಜನ ಬರೋದು ಕಾಮನ್ ಅಂಡ್ ನಾವು ಕೂಡ ಹೋಗಿದ್ವಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನನ್ನ ಮಕ್ಳಿಗೆಲ್ಲ ತೋರ್ಸಿದ್ವಿ ನನ್ನ ಕಸಿನ್ಸ್ ಅವರ ಮಕ್ಕಳು ಎಲ್ಲಾರು ನೋಡಿ ತುಂಬಾ ಖುಷಿ ಪಟ್ರು ಅಂಡ್ ಅಲ್ಲಿ ಇನ್ನೊಂದು ಈ ಕ್ಯಾರೆಕ್ಟರ್ನ ನೋಡ್ಬಿಟ್ಟು ಅಭಿಷ್ಟ ಮಾತಾಡ್ಬೇಕು ಅವ್ರ ಹತ್ರ ಶೇಕ್ ಅಂಡ್ ಕೊಡ್ಬೇಕು ಅಂತ ಹೋದ್ಲು ಅಂಡ್ ಹೇಳ್ತೀವಲ್ಲ ಅನ್ಕೊಳೋದೆ ಒಂದು ಆಗದೆ ಒಂದು ಅಂತ ಅವಳಿಗೆ ಇದೆಲ್ಲ ಹೊಸ್ತು ಆಯ್ತಾ ಬಟ್ ತುಂಬಾ ಎಕ್ಸೈಟ್ಮೆಂಟ್ ಹೋಗಿ ಅವಳು ಜಸ್ಟ್ ಆಮೇಲೆ ಬಂದ್ ನನ್ನ ಹತ್ರ ಅಮ್ಮ ಹೋಗಿ ಅದನ್ನ ತಪ್ಕೊಳ್ಳ ನಾನು ಅಂತ ಕೇಳ್ದು ಓಕೆ ಅಂತ ಹೇಳಿದಿಕಾ ಅವಳು ತಪ್ಕೊಳಕ್ ಹೋದ್ರೆ ಅವ್ಳ ಅವ್ರ್ನ ಎತ್ಕೊಂಡೇ ಬಿಟ್ರು ಆಯ್ತಾ ಅವ್ಳು ರಿಯಾಕ್ಷನ್ ನೋಡ್ಬೇಕು ಮಿಸ್ ಮಾಡ್ಕೋಬೇಡಿ ಆ ರಿಯಾಕ್ಷನ್ ನೋಡಕ್ಕೆ ಶಾಕ್ ಆಗ್ಬಿಟ್ಲು ಅಯ್ಯೋ ಏನಿದು ಹಿಂಗೆ ಎತ್ಕೋತಾ ಇದಾರೆ ಅಂತ ಅನ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ಲು ಅವಳು ಸೊ ಇದೆಲ್ಲ ಆದ್ಮೇಲೆ ಇವಂತ ಡೋನಟ್ ನ ತಿನ್ಕೊಂಡು ಎಲ್ಲಾರು ವಾಪಸ್ ಮನೆ ಕಡೆ ಪ್ರಯಾಣ ಮಾಡಿದ್ವಿ ಬಟ್ ಅದಕ್ಕಿಂತ ಮುಂಚೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಒಂದು ರೌಂಡ್ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ವಾಪಸ್ ಹೋದ್ವಿ ಆ್ಯಕ್ಚುಲ್ ಆಗಿ ಕ್ರಿಸ್ಮಸ್ ಡೇ ಅದು ಹೋಗಿ ಚಿಲ್ಡ್ರನ್ಸ್ ಡೇ ಆಗೋಗಿತ್ತು ಅಂತ ಹೇಳ್ಬೋದು ಕಂಪ್ಲೀಟ್ ನಮ್ಮ ಫ್ಯಾಮಿಲಿಯ ಮಕ್ಕಳೆಲ್ಲ ಒಂದು ಕಡೆ ಸೇರಿದ್ವಿ ಆ್ಯಂಡ್ ಇದಾಗಿತ್ತು ನನ್ನ ಈ ವರ್ಷದ ಕೊನೆಯ ವಿಡಿಯೋ ನಾಳೆಯಿಂದ ಹೊಸ ವರ್ಷ ಶುರು ಸೊ ಆ ಟೈಮಲ್ಲಿ ಹೊಸಸಾ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ ಈ ವರ್ಷದಲ್ಲಿ ಕೊಟ್ಟಿರುವ ನಿಮ್ಮ ಸಪೋರ್ಟ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಮುಂದಿನ ವರ್ಷ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಹೆಚ್ಚಾಗಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋಸ್ನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ತೆ